Good morning, dear students. Today I will show you how to draw a helical spring using a solid edge. Okay, so first, as you know, that in making a suppose if it is closed, if it is not appearing, idu kaanade idre en maadkobeku, tools ge hogi edge bar na select maadkoli. Aita, so first now en madona helical spring maadbekadre, first we have to go through helical protrusion anta tagobeku. Helical protrusion ಆದಮೇಲೆ ಅದು ಕೇಳ್ತಾ ಇದೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ ಯಾವುದನ್ನ ತಗೋಬೇಕು ಅಂತ ಕೇಳ್ತಾ ಇದೆ ನಾವು ಫಸ್ಟ್ ಹೆಲಿಕಲ್ ಪ್ರೊಟ್ರೂಷನ್ ಆದಮೇಲೆ ಸ್ಕೆಚ್ ಅನ್ನು ತಗೋಬೇಕು ಸ್ಕೆಚ್ ಆದಮೇಲೆ ನಮಗೆ ಫ್ರಂಟ್ ವ್ಯೂ ಅನ್ನು ತಗೋಬೇಕು ಫ್ರಂಟ್ ವ್ಯೂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಂಟ್ ವ್ಯೂ ಅನ್ನು ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಲೈನ್ ಕಮಾಂಡ್ ಅನ್ನು ತಗೋಬೇಕು ಫ್ರಂಟ್ ವ್ಯೂ ಸೆಲೆಕ್ಟ್ ಆದಮೇಲೆ ಏನು ಮಾಡ್ಕೋಬೇಕು ಲೈನ್ ಕಮಾಂಡ್ ಅನ್ನು ತಗೊಳ್ಳಿ ಲೈನ್ ಕಮಾಂಡ್ ಅನ್ನು ಇದರ ಮೇಲೆ ಮೂವ್ ಮಾಡಿ ಈ ರೆಡ್ ಲೈನ್ ಕಾಣ್ತಿದ್ಯಾ ಇಲ್ಲಿ ಒಂದು ಲೈನ್ ಅನ್ನ ಡ್ರಾ ಮಾಡಿ ಆಯ್ತಾ ಲೈನ್ ಅನ್ನ ಡ್ರಾ ಮಾಡಿದೀನಿ ಸೊ ಈ ಲೈನ್ ಡ್ರಾ ಮಾಡಾದ್ಮೇಲೆ ಇದನ್ನ ಏನ್ ಮಾಡ್ಕೋಬೇಕು ಗೊತ್ತಾ ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನೋಡಿ ಈ ಲೈನು ಎಕ್ಸಾಕ್ಟ್ ಆಗಿ ನಡು ಮಧ್ಯದಲ್ಲಿ ಬರಬೇಕು ನೋಡಿ ಇದಕ್ಕೆ ಸರಿಯಾಗಿ ಮಿಡ್ಲ್ ಆಗಿದೆ ಅದಾದ್ಮೇಲೆ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನ್ಸ್ ಅನ್ನ ಕೊಡಿ ಸ್ಮಾರ್ಟ್ ಡೈಮೆನ್ಷನ್ ತಗೊಂತೀನಿ ಸ್ಮಾರ್ಟ್ ಡೈಮೆನ್ಷನ್ ಎಷ್ಟು ಕೊಟ್ಟಿದ್ದಾನೆ 42.96 ಕಾಣ್ತಿದೆ ಇದನ್ನ 100 ಅಂತ ಮಾಡ್ಕೊಳ್ಳಿ ಎಂಟರ್ ಹೊಡಿತೀನಿ ಸೊ ಕ್ಲೋಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಆಯ್ತಾ ಇಷ್ಟ ಆಯ್ತು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಮತ್ತೆ ಇನ್ನೊಂದು 100 mm ಲೈನ್ ಆಯಿತು ಅದಾದಮೇಲೆ ಲೈನ್ ಕಮಾಂಡ್ ಅನ್ನು ತಗೊಳ್ಳಿ ಲೈನ್ ಕಮಾಂಡ್ ಇಲ್ಲಿಟ್ಟು ಇಲ್ಲಿ 15 mm ತಗೊಳ್ಳಿ 15 mm ಲೆಂತ್ ಅನ್ನು ತಗೊಳ್ಳಿ ಆ್ಯಂಗಲ್ ಎಷ್ಟು ಅಂತ ಹೇಳಿದ್ರೆ ಸೊ ಆ್ಯಂಗಲ್ 180 degrees ಇರಲಿ 180 degrees ಇರಲಿ ಹೌದಾ ಸೊ ರೈಟ್ ಕ್ಲಿಕ್ ಮಾಡ್ತೀನಿ ಇದಾದಮೇಲೆ ನೋಡಿ 100 mm ಲೈನ್ ಇದನ್ನು 100 mm ಲೈನ್ ಡ್ರಾ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 15 mm ಲೈನ್ ಡ್ರಾ ಮಾಡಿದೆ ಇದಾದಮೇಲೆ ಸರ್ಕಲ್ ಕಮಾಂಡ್ ತಗೊಳ್ಳಿ ಸರ್ಕಲ್ ಕಮಾಂಡಲ್ಲಿ ಇಲ್ಲಿ ಸರ್ಕಲನ್ನು ಡ್ರಾ ಮಾಡಿ ಸರ್ಕಲ್ ಡಯಾಮೀಟ್ರ್ ಎಷ್ಟು ತೊಗೊಳ್ಳೋದು ಅಂತ ಹೇಳಿದ್ರೆ ಇದು ಡಿಪೆಂಡ್ಸ್ ನೀವು ವೈರ್ ಡಯ ಎಷ್ಟು ತೊಗೊಂತೀರೋ ಅದ್ರ ಮೇಲೆ ಹೋಗುತ್ತೆ ನಾನಿಲ್ಲಿ 10 mm ಅಷ್ಟು ತೊಗೊಳ್ತಾ ಇದ್ದೀನಿ ಓಕೆ ರೈಟ್ ಕ್ಲಿಕ್ ಮಾಡಿದೆ ಇದಾದಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಡಿಲೀಟ್ ಮಾಡಿ ಓಕೆನಾ ಇದನ್ನು ಡಿಲೀಟ್ ಮಾಡಿ ಸೊ ಈ ಡೈಮೆನ್ಷನ್ ಲೈನನ್ನು ಡಿಲೀಟ್ ಮಾಡ್ಕೊಳ್ಳಿ ಓಕೆ ಸೊ ಇದಾದಮೇಲೆ ನಾವೇನು ಮಾಡ್ಕೋಬೇಕು ರಿಟರ್ನ್ ಹೋಗ್ಬೇಕು ರಿಟರ್ನ್ ಹೋದ್ಮೇಲೆ ಫಿನಿಶ್ ಅಂತ ಕೊಡಿ ಫಿನಿಶ್ ಅಂತ ಕೊಡಿ ಇದಾದಮೇಲೆ ಮತ್ತೇನು ತೊಗೋಬೇಕು ಗೊತ್ತಾ ಇಲ್ಲಿ ನೋಡಿ ಈ ಲೈನ್ ಕಾಣ್ತಾ ಇದೆ ಇನ್ನೊಂದು ಇದನ್ನು ಬಿಡಿಸಿದ್ದೀವಿ ಇದಾದಮೇಲೆ ಮತ್ತೆ ಹೆಲಿಕಲ್ ಪ್ರೊಟ್ರೂಷನ್ಗೆ ಹೋಗ್ಬೇಕು ಹೆಲಿಕಲ್ ಪ್ರೊಟ್ರೂಷನ್ ಕಾಣ್ತಿದೆ ಹೌದಾ ಸೊ ಹೆಲಿಕಲ್ ಪ್ರೊಟ್ರೂಷನನ್ನು ತಗೊಳ್ಳಿ ಸೊ ಇದರಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ ತೊಗೋಬೇಕು ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಕೇಳ್ಕೊಳ್ಳಿ ಏನು ಕೇಳ್ತಾ ಇದೆ ಅದು ಕ್ಲಿಕ್ ಆನ್ ಎ ಸ್ಕೆಚ್ ಚೈನ್ ಅಂತ ಕೇಳ್ತಾ ಇದೆ ಸೊ ಕ್ಲಿಕ್ ಆನ್ ಎ ಚೈನ್ ಅಂತ ಕೇಳ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡಿದ್ಮೇಲೆ ಅದೇನು ಕೇಳುತ್ತೆ ಕ್ಲಿಕ್ ಆನ್ ದ ಸ್ಕೆಚ್ ಚೈನ್ ಆಯಿತಾ ಇದಾದಮೇಲೆ ನೆಕ್ಸ್ಟ್ ಏನು ಕೇಳುತ್ತೆ ಅಂತ ಹೇಳಿದ್ರೆ ಇದನ್ನು ಓಕೆ ಮಾಡ್ಕೊಳ್ಳಿ ಸ್ಕೆಚ್ ಆಯಿತಾ ಇದಾದಮೇಲೆ ಇದನ್ನು ಓಕೆ ಮಾಡ್ಕೊಳ್ಳಿ ಇದಾದಮೇಲೆ ಏನು ಕೇಳ್ತಾ ಇದೆ ಕ್ಲಿಕ್ ಆನ್ ಎ ಲೈನ್ ಇನ್ ದ ಸ್ಕೆಚ್ ಟು ಬಿ ಯೂಸ್ಡ್ ಆಸ್ ಎ ರಿವಾಲ್ಡ್ ಆಕ್ಸಿಸ್ ಈ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಲೈನ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೇಳ್ತಾ ಇದೆ ಏನು ಕ್ಲಿಕ್ ಆನ್ ದ ಆಕ್ಸಿಸ್ ಟು ಐಡೆಂಟಿಫೈ ದ ಸ್ಟಾರ್ಟ್ ಎಂಡ್ ಆಫ್ ಹೆಲಿಕ್ಸ್ ಅಂದರೆ ಇಲ್ಲಿ ಇಲ್ಲಿ ನೋಡಿ ಇದ್ರ ಮೇಲೆ ಮೂವ್ ಮಾಡಿಕೊಳ್ಳೆ ಇಲ್ಲೊಂದು ರೆಫರೆನ್ಸ್ ಆಕ್ಸಿಸ್ ಒಂದು ರೌಂಡ್ ಶೇಪ್ ಕಾಣ್ತಾ ಇದೆ ಹೌದಾ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಆಯಿತು ಅಂತ ಹೇಳಿದ್ಮೇಲೆ ಮತ್ತೇನು ಕೊಡಬೇಕು ಇಲ್ಲಿ ಪಿಚ್ ಕೇಳ್ತಾ ಇದೆ ಪಿಚ್ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಪಿಚ್ ಅಂದರೆ ಏನು ಗೊತ್ತಾ ಒಂದು ಸ್ಪ್ರಿಂಗ್ನಲ್ಲಿ ಒಂದು ವೈರನ್ನಿಂದ ಇನ್ನೊಂದು ವೈರಿಗೆ ಅಂದರೆ ಒಂದು ಕ್ರಸ್ಟಿಂದ ಇನ್ನೊಂದು ಕ್ರಸ್ಟಿಗೆ ಅಥವಾ ಒಂದು ರೂಟಿಂದ ಇನ್ನೊಂದು ರೂಟಿಗೆ ಅಂತ ಕರಿತೀವಿ ಯಾವುದು ಈ ಸ್ಪ್ರಿಂಗ್ಸ್ ಇದನ್ನು ಮಾಡುವಾಗ ಏನು ಥ್ರೆಡ್ ಸಿಸ್ಟಮ್ನಲ್ಲಿ ಪಿಚ್ ಅಂತ ಹೇಳಿದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರುತ್ತೆ ಅದು ಓಕೆ ಸೊ ಆಮೇಲೆ ತೋರಿಸ್ತೀನಿ ಪಿಚ್ ಅಂದರೆ ಏನು ಅಂತ ಇಲ್ಲಿ ಪಿಚ್ ಕೊಟ್ಕೋಬೇಕು ನಾವು ಇದಕ್ಕೆ ಪಿಚ್ ಎಷ್ಟು ಕೊಡೋಣ ಅಂದರೆ ನೀವು ಬಿಟ್ಟದು ನಿಮಗೆ 20 mm ಕೊಡಿ ಅಥವಾ 15 mm ಕೊಡಿ ತೀರಾ ಕಮ್ಮಿ ಪಿಚ್ ಕೊಟ್ಟರೆ ಅಂದರೆ 5 mm ಕೊಟ್ಟರೆ ಏನಾಗುತ್ತೆ ಸ್ಪ್ರಿಂಗ್ಗಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತವೆ ಅದಕ್ಕೋಸ್ಕರ ನಾನು ಸರಿಯಾಗಿ ಕ್ಲಿಯರ್ ಆಗಿ ಡಿಫ್ರೆನ್ಷಿಯೇಟ್ ಆಗಲಿ ಅಂತ 20 mm ಅಂತ ಕೊಟ್ಟಿದ್ದೀನಿ ಸೊ 20 mm ಆದಮೇಲೆ ಇದನ್ನು ಲಾಸ್ಟಲ್ಲಿ ಪ್ರಿವ್ಯೂ ನೋಡಿ ಪ್ರಿವ್ಯೂ ಆದ ಕೂಡಲೇ ಇದನ್ನು ಫಿನಿಶ್ ಕೊಡಿ ಸೊ ಇಲ್ಲಿ ಪಿಚ್ ಅಂದರೆ ಏನು ಗೊತ್ತಾ ಸೊ ಪಿಚ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದನ್ನು ರೊಟೇಟ್ ಮಾಡಿ ನೋಡ್ಬೋದು ಸೊ ಇದನ್ನು ರೊಟೇಟ್ ಮಾಡಿ ನೋಡಿದಾದ್ಮೇಲೆ ಕಂಟ್ರೋಲ್ ಆಯ್ ಹೊಡ್ಕೊಳ್ತೀನಿ ಸೊ ಯಾವಾಗಲೂ ಸೇವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಕಂಟ್ರೋಲ್ ಆಯನ್ನು ತಗೊಳ್ಳಿ ಸೊ ಅದನ್ನು ತೊಗೊಂಡು ಆಮೇಲೆ ಐಸೋಮೆಟ್ರಿಕ್ ವ್ಯೂಬೋದು ಸೊ ಇಲ್ಲಿ ನೋಡ್ಬೋದು ನೀವು ಏನಂತ ಹೇಳಿದ್ರೆ ಒಂದು ಮಿನಿಟ್ ಆಯ್ ನೋಡಿ ಇದು ಫ್ರಂಟ್ ನೋಡಿ ಫ್ರಂಟು ಈ ಫ್ರಂಟ್ನಲ್ಲಿ ಪಿಚ್ ಅಂತ ಹೇಳಿದ್ರೆ ಇದು ಕ್ರಸ್ಟು ಇದು ರೂಟ್ ಅಂತ ಇದು ಕ್ರಸ್ಟ್ ಅಂತ ತೊಗೊಂಡ್ರೆ ಇದು ಮೇಲ್ಬದಿ ಭಾಗ
E to the inda, E point inda, E point giruanta dura kinata gartive, pitch at the bottom side and tacondra, E to the inda, E to the ge, giruanta, dura kinata tamantive, now pitch and tamantive, so pitch and manually 20 mm put together. So start malay and more kapoko as usual, yananta herdra, save as you go, save as nally summary only, input kapoko now, inana helical, helical spring on the kotkoli, helical spring. ಇದು ಓಕೆ ಮಾಡಿ ಓಕೆ ಆದಮೇಲೆ ಇದನ್ನು ಸೇಮ್ ಏನು ಅಂತ ಕೊಡಿ ಹೆಲಿಕಲ್ ಹೆಲಿಕಲ್ ಸ್ಪ್ರಿಂಗ್ ಅಂತ ಕೊಡಿ ಸೋ ಇದನ್ನ ಸೇವ್ ಮಾಡ್ಕೊಳ್ತಿದ್ದೀನಿ ಯಾವ ಫೋಲ್ಡರ್ ಕುಮಾರ್ ವಿನಾಯಕ್ ಅಂತ ನನ್ನ ಹೆಸರನ್ನ ಕೊಟ್ಟು ಸೇವ್ ಮಾಡ್ಕೊಂಡಿದ್ದೀನಿ ಸೇವ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಕ್ರಿಯೇಟ್ ಡ್ರಾಯಿಂಗ್ ಗೆ ಹೋಗಬೇಕು ಕ್ರಿಯೇಟ್ ಡ್ರಾಯಿಂಗ್ ನಲ್ಲಿ ಓಕೆ ಕೊಡಿ ಸೋ ಡ್ರಾಯಿಂಗ್ ಕ್ರಿಯೇಟ್ ಆಗ್ತಿದೆ ಇಲ್ಲಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟ ಕೂಡಲೇ ಇಲ್ಲಿ ಫ್ರಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಡಿ ನೋಡಿ ಇಲ್ಲಿ ಇದು ಮೂರನ್ನ ತಕೊಳ್ತಾ ಇದೀನಿ ಇದನ್ನ ಫಿನಿಶ್ ಮಾಡ್ದ ಫಿನಿಶ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಮೌಂಟ್ ಆಯ್ತು ಹೌದಾ ಸೊ ಇದನ್ನ ನೋಡಿ ತುಂಬಾ ದೊಡ್ಡ ಶೀಟ್ ಇದೆ ಅದಕ್ಕೋಸ್ಕರ ನಾನೇನ್ ಮಾಡ್ಕೊಳ್ತೀನಿ ಗೊತ್ತಾ ಈ ಶೀಟ್ ಮೇಲೆ ಮೂವ್ಮೆಂಟ್ ಕಾಣ್ತಿದೆ ಅಲ್ವಾ ಮೌಸ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೀಟ್ ಸೆಟಪ್ ಗೆ ಹೋಗೋಣ ಇಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನು ಅನ್ಚೆಕ್ ಮಾಡ್ತೀನಿ ಎ ಫೋರ್ ಅನ್ನು ತಗೊಂತ ಇದೀನಿ ಇದನ್ನ ಓಕೆ ಮಾಡ್ದೆ ಓಕೆ ಮಾಡಾದ್ಮೇಲೆ ಏನ್ ಮಾಡ್ಕೊಳ್ಳಿ ಗೊತ್ತಾ ಈ ಮೂವ್ ಪಾರ್ಟ್ ಅನ್ನ ಮೂವ್ ಮಾಡ್ಕೊಳ್ಳಿ ಇದನ್ನು ಮೂವ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಫಿಟ್ ಅಂತ ಕೊಡಿ ಇಲ್ಲಿ ಸ್ಕೇಲಿಂಗ್ ಅನ್ನು ಕೊಡಿ 1:2 ಅಂತ ಕೊಡಿ ಸೊ 1:2 ಕೊಟ್ಟು ಇಲ್ಲಿ ಫಿಟ್ ಕೊಟ್ಬಿಟ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಕಾಣಿಸುತ್ತೆ ಸೊ ಇಲ್ಲಿ ಶೀಟಲ್ಲಿ ನಿಮಗೆ ಶೀಟ್ ಸೆಟಪಲ್ಲಿ ಏನಾಗಿದೆ ಬ್ಯಾಕ್ ಗ್ರೌಂಡನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ ಸೊ ಇದಾದಮೇಲೆ ಏನು ಅಂತ ಇದು ಟಾಪ್ ವ್ಯೂ ಇದು ಇದು ಫ್ರಂಟ್ ವ್ಯೂ ತಗೊಂತ ಇದ್ದೀನಿ ಇದನ್ನು ಟಾಪ್ ವ್ಯೂ ಅಂತ ಮಾಡಿದ್ದೀನಿ ಹೌದಾ ಇದೇನಾಯ್ತು ಸೈಡ್ ವ್ಯೂ ಆಗಿದೆ ಇದು 3D ವ್ಯೂ ಆಗಿದೆ ಸೊ ಹೌದಾ ಈ 3D ವ್ಯೂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಶೇಡ್ ಶೇಡ್ ಕಾಣ್ತಿದೆ ಶೇಡೆಡ್ ಅಂತ ಆಯ್ತು ಶೇಡೆಡ್ ಆದ್ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ ಇಲ್ಲಿ ಅಪ್ಡೇಟ್ ಇಲ್ಲಿ ಬಂದಿದೆ ಒಂದು ನಿಮಿಷ ವೇಟ್ ಮಾಡೋಣ ಐ ನೋಡಿ ಇದು ಅಪ್ಡೇಟ್ ಅಂತ ಇದೆ ಮತ್ತೆ ಬಂತು ಹೌದಾ ಇದು ಅಪ್ಡೇಟ್ ಆಗಿದೆ ಸೊ ಇಷ್ಟನ್ನು ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದ್ರೆ ಡೈಮೆನ್ಷನ್ಸ್ ಅನ್ನು ಕೊಡ್ಬೋದು ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಬದಲು ನಾನು ಡಿಸ್ಟೆನ್ಸ್ ಬಿಟ್ವೀನಿ ಅಂತ ತೊಗೊತೀನಿ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಬಿಟ್ವೀನಿ ಅಂತ ತೊಗೊಂಡಾಗ ಈ ತುದಿಯಿಂದ ಈ ತುದಿಗೆ ಅಂದರೆ ಪಿಚ್ ಇಲ್ಲಿಂದ ನೋಡಿ ಇದು ಏನು ಬಂದಿದೆ 20 mm ಬಂದಿದೆ ಸೊ ಟೋಟಲ್ ಲೆಂತ್ ತಗೊಳ್ಳುವಾಗ ಇಲ್ಲಿಂದ ಅಂದರೆ ಕಂಟ್ರೋಲ್ ಝೆಡ್ ನೋಡ್ಕೊಳ್ಳಿ ಇದನ್ನು ಮೂವ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕೆಳಗಡೆ ಮೂವ್ ಮಾಡಿ ಇಲ್ಲಿ ನನಗೆ ಹೆಡ್ಡಿಂಗ್ ಬರ್ಕೊಬಿಡ್ತೀನಿ ಒಂದು ನಿಮಿಷ ಟೆಕ್ಸ್ಟ್ ಟೆಕ್ಸ್ಟಲ್ಲಿ ಏನು ಬರ್ಕೋಬೇಕು ನಾನೀಗ ಹೆಲಿಕಲ್ ಹೆಲಿಕಲ್ ಸ್ಪ್ರಿಂಗ್ ಹೌದಾ ಹೆಲಿಕಲ್ ಸ್ಪ್ರಿಂಗ್ ಮಾಡಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಸೈಜನ್ನು 5 ಅಂತ ಮಾಡಿ ಅಥವಾ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು 10 mm ಅಂತ ತೊಗೊಳ್ಳಿ 10 mm ಅದಾದಮೇಲೆ ಇದನ್ನು ಬೇಕಾದ್ರೆ ಬೋಲ್ಡ್ ಮಾಡಿ ಅಥವಾ ಯಾವುದೇ ಟೈಪಲ್ಲಿ ಬರ್ಕೋಬೋದು ಇದನ್ನು ರೆಡ್ ಮಾಡ್ಬೋದು ಓಕೆ ಅಥವಾ ಈ ಫಾಂಟನ್ನು ತಗೊಂಡು ಇದನ್ನು ನಾರ್ಮಲ್ ಇದ್ದದನ್ನು ಮಾಡಿ ಸೊ ಇದರಲ್ಲಿ ಟೈಮ್ಸ್ ನ್ಯೂ ರೋಮನ್ ಇದೆ ಟೈಮ್ಸ್ ನ್ಯೂ ರೋಮನ್ ತೊಗೊಳ್ಳಿ ಏನಾದರೂ ಮಾಡ್ಬೋದು ಆಯಿತಾ ಡೈಮೆನ್ಷನ್ಗಳನ್ನು ಅಷ್ಟೇ ಡೈಮೆನ್ಷನ್ ಮಾಡುವಾಗ ಇದನ್ನು ತಗೊಳ್ಳಿ ಏನಂತ ಹೇಳಿದ್ರೆ ಸ್ಮಾರ್ಟ್ ಡೈಮೆನ್ಷನ್ ಮಾಡ್ತಿದ್ದೀನಿ ನಾನು ಸ್ಮಾರ್ಟ್ ಡೈಮೆನ್ಷನ್ದಲ್ಲಿ ಏನಾಗಿದೆ 40 mm ಇದೆ ಇನ್ಸೈಡು 20 ಇದೆ ಹೌದಾ ಆಮೇಲೆ ಡಿಸ್ಟೆನ್ಸ್ ಬಿಟ್ಟಿನ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತುದಿಯಿಂದ ಈ ತುದಿಗೆ ಟೋಟಲ್ ಸ್ಪ್ರಿಂಗ್ ಲೆಂತ್ ಕೊಟ್ಟಿದ್ದಾನೆ ಅದಾದಮೇಲೆ ವೈಯರ್ ಡಯಾಮೀಟ್ರ್ ಮಾಡುವಾಗ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗೋಣ ನಾವು ಇದ್ರದ್ದು ಡೈಮೆನ್ಷನ್ ಎಷ್ಟು ಬಂದಿದೆ ಇಷ್ಟು ಬರುತ್ತೆ ಸೊ ಇದಿಷ್ಟನ್ನು ಏನಂತ ಕರಿಬೋದು ಸೊ ಡಿಸೈನ್ ಆಫ್ ಅ ಹೆಲಿಕಲ್ ಸ್ಪ್ರಿಂಗ್ ಯೂಸಿಂಗ್ ವಾಟ್ ಯು ಸೇ ಯೂಸಿಂಗ್ ಸಾಲಿಡ್ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ